ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕಿದರೆ ದಾರಿದ್ರ್ಯ ಓಡಿ ಹೋಗುತ್ತೆ. ಸ್ನಾನ ಮಾಡುವ ಸಮಯದಲ್ಲಿ ನೀರಿಗೆ ಈ ವಸ್ತುಗಳನ್ನು ಹಾಕಿದರೆ ಹಣವು ನಿಮ್ಮ ಕೈ ಸೇರುತ್ತದೆ ಮತ್ತು ಅದೃಷ್ಟ ಎಂಬುದು ಸದಾ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತದೆ. ಬಹಳಷ್ಟು ಜನರಿಗೆ ಹಣಕಾಸಿನ ಸಮಸ್ಯೆಯಿಂದಾಗಿ ಜೀವನವೇ ಸಾಕು ಎಂಬ ಪರಿಸ್ಥಿತಿಗೆ ಬಂದಿರುತ್ತಾರೆ. ಒಂದು ವೇಳೆ ನಿಮಗೇನಾದರೂ ಮನೆಯಲ್ಲಿ ಪ್ರತಿನಿತ್ಯ ಕಲಹಗಳು, ಸಾಲದ ಸಮಸ್ಯೆ, ಮಾನಸಿಕ ಕಿರಿಕಿರಿಗಳು ಇದ್ದರೆ ಈ ಚಿಕ್ಕ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ. ಯಾರ ಮನೆಯಲ್ಲಿ ಅಭಿವೃದ್ಧಿ ಇರುವುದಿಲ್ಲವೋ ಹಾಗೂ ಹಣಕಾಸಿನ ಸಮಸ್ಯೆ ಇರುತ್ತದೆಯೋ ಅಂಥವರು ಪ್ರತಿನಿತ್ಯ ಸ್ನಾನ ಮಾಡುವಾಗ ಈ ವಸ್ತುಗಳನ್ನು ಬಳಸಿಕೊಂಡು ಸ್ನಾನ ಮಾಡಿದರೆ ಮನೆಯ ಅಭಿವೃದ್ಧಿಯಾಗುತ್ತದೆ. ಸ್ನಾನ ಮಾಡುವುದು ನಮ್ಮ ದೇಹವನ್ನು ಶುದ್ಧೀಕರಿಸಲು ಎಂದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಇದು ನಿಮ್ಮ ಮನಸ್ಸನ್ನು ಹಾಗೂ ಬದುಕಿನ ಸಮಸ್ಯೆಗಳನ್ನು ಸಹ ನಿವಾರಿಸುತ್ತದೆ ಎಂದರೆ ನಂಬುತ್ತೀರಾ? ಹೌದು, ಸ್ನಾನ ಮಾಡುವಾಗ ಕೆಲವೊಂದು ವಸ್ತುಗಳನ್ನು ನೀರಿಗೆ ಹಾಕಿ ಬಳಸುವುದರಿಂದ ದಾರಿದ್ರ್ಯ ಮಾಯವಾಗುತ್ತದೆ. ಮುಂಜಾನೆ ಎದ್ದು ಸ್ನಾನವನ್ನು ಮಾಡಬೇಕಾದರೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಅನಂತರ ಅರಳಿ ಮರದಿಂದ ಬಿದ್ದ ಎಲೆಯನ್ನು ಉಬ್ಬರ ಸ್ನಾನಕ್ಕೆ ಎರಡು ಎಲೆಯನ್ನು ಹಾಕಬೇಕು. ಅರಳಿ ಮರದ ಎಲೆಯನ್ನು ಹಾಕಿದ ನಂತರ ಒಂದು ರೂಪಾಯಿಯ 6 ನಾಣ್ಯವನ್ನು ಹಾಕಬೇಕು. ಈ 3 ವಸ್ತುಗಳನ್ನು ಹಾಕಿದ ನಂತರ 30 ನಿಮಿಷ ಹಾಗೆ ಬಿಡಬೇಕು. 30 ನಿಮಿಷ ಕಳೆದ ಬಳಿಕ ಸ್ನಾನವನ್ನು ಮಾಡುವಾಗ ಕಷ್ಟಗಳೆಲ್ಲ ನಿವಾರಣೆಯಾಗಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಲಿ, ಸಾಲಬಾಧೆ ದೂರವಾಗಲಿ ಎಂದು ಕುಲದೇವರು ಅಥವಾ ಮನೆದೇವರನ್ನು ಸ್ಮರಿಸಿಕೊಂಡು ಸ್ನಾನವನ್ನು ಮಾಡಬೇಕು. ಮನೆಯಲ್ಲಿರುವ ಪ್ರತಿಯೊಬ್ಬರೂ ಸಹ ಈ ರೀತಿ ಸ್ನಾನವನ್ನು ಮಾಡಬಹುದು. ಈ ರೀತಿ ಸ್ನಾನವನ್ನು ಮಾಡುವುದರಿಂದ ಒಂದೇ ವಾರದಲ್ಲಿ ಮನೆಯ ಆಗುವ ಬದಲಾವಣೆಗಳನ್ನು ಸ್ವತಃ ನೀವೇ ಕಾಣಬಹುದು. ಹಿಂಗು ಶಾಸ್ತ್ರಗಳ ಪ್ರಕಾರ ಸ್ನಾನದ ನೀರಿನಲ್ಲಿ ಹಿಂಗನ್ನು ಬೆರೆಸಿ ಸ್ನಾನ ಮಾಡಿದರೆ ಗ್ರಹದೋಷ, ಭೂತಪ್ರೇತಗಳ ಅಡಚಣೆಗಳನ್ನು ಹೋಗಲಾಡಿಸಲು ಇದು ಅತ್ಯುತ್ತಮ ಔಷಧವೆಂದು ಪರಿಗಣಿಸಲಾಗಿದೆ. ಇದು ಶನಿ ಮತ್ತು ರಾಹುವಿನಂತಹ ಗ್ರಹಗಳ ದುಷ್ಪರಿಣಾಮಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಮತ್ತು ಅವರ ಪ್ರಭಾವವನ್ನು ಶೂನ್ಯಗೊಳಿಸುತ್ತದೆ. ಸಾಡೆಸಾತಿ ಶನಿದೋಷ, ಶನಿಧೈರ್ಯ, ಪ್ರೇತಗಳಿಂದ ತೊಂದರೆ ಇರುವವರು ಅಂತಹವರು ನೀರಿಗೆ ಹಿಂಗು ಹಾಕಿ ಸ್ನಾನ ಮಾಡಬೇಕು. ಅದೇ ಸಮಯದಲ್ಲಿ ಈ ಪರಿಹಾರವನ್ನು ಮಾಡುವುದರಿಂದ ವ್ಯಕ್ತಿಯು ಹಠಾತ್ ಪ್ರಗತಿಯನ್ನು ಪಡೆಯುತ್ತಾನೆ ಮತ್ತು ಅವನ ಜೀವನದಲ್ಲಿ ಪ್ರಗತಿ ಪ್ರಾರಂಭವಾಗುತ್ತದೆ. ಲವಂಗಗಳು. ಶನಿವಾರ ಅಥವಾ ಮಂಗಳವಾರದಂದು 7 ಲವಂಗಗಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ನಿಮಗೆ ಭಯಾನಕ ಶನಿ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ನಿಮ್ಮ ಯಾವುದೇ ಕೆಲಸದಲ್ಲಿ ನೀವು ಪ್ರಗತಿ ಹೊಂದಲು ಪ್ರಾರಂಭಿಸುತ್ತೀರಿ ಎಂದು ನಂಬಲಾಗಿದೆ. ಹಾಗೂ ಇದರಿಂದ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತವೆ. ನಿಮ್ಮ ಎಲ್ಲ ಸಮಸ್ಯೆಗಳು ಸ್ವಯಂಚಾಲಿತವಾಗಿ ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ತುಳಸಿ ಹಿಂದೂ ಧರ್ಮದ ಪವಿತ್ರ ದೇವತೆ. ಭಗವಾನ್ ಶಾಲಿಗ್ರಾಮನ ಮಡದಿ ಮತ್ತು ತುಳಸಿಯು ಹಿಂದೂ ಧರ್ಮದಲ್ಲಿ ತಾಯಿಯ ಸ್ಥಾನಮಾನವನ್ನು ಹೊಂದಿದ್ದಾಳೆ. ಹೀಗೆ ಶುದ್ಧ ಮನಸ್ಸಿನಿಂದ ಸಂಪತ್ತನ್ನು ಹಾರೈಸಿ ಸ್ನಾನದ ನೀರಿಗೆ 5 ತುಳಸಿ ಎಲೆಗಳನ್ನು ಹಾಕಿ ಸ್ನಾನ ಮಾಡಿದರೆ ದಿಢೀರ್ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ. ಅರಿಶಿನವನ್ನು ಕೇವಲ ಅಡುಗೆ ಮಾತ್ರವಲ್ಲ, ದೇವರ ಪೂಜೆಗೂ ಗ್ರಹದೋಷ ನಿವಾರಣೆಗೂ ಬಳಸಲಾಗುತ್ತದೆ. ಅರಿಶಿನವನ್ನು ಸ್ನಾನ ಮಾಡುವ ನೀರಿಗೆ ಬೆರೆಸಿ ಸ್ನಾನ ಮಾಡುವುದರಿಂದ ಭಗವಾನ್ ವಿಷ್ಣುವಿನ ಕೃಪೆಯು ಪ್ರಾಪ್ತವಾಗುತ್ತದೆ ಹಾಗೂ ಎಲ್ಲ ರೀತಿಯ ನಕಾರಾತ್ಮಕ ಕಂಪನಗಳು ನಮ್ಮಿಂದ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಸ್ನಾನದ ನೀರಿಗೆ ಕೆಲವು ಹನಿ ಕರ್ಪೂರದ ಎಣ್ಣೆಯನ್ನು ಸೇರಿಸಿ. ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವನ್ನು ನೀವು ಬಲಪಡಿಸಲು ಬಯಸಿದರೆ ಶುಕ್ರವಾರದಂದು ಸ್ನಾನದ ನೀರಿನಲ್ಲಿ 2 ಹನಿ ಕರ್ಪೂರ ಎಣ್ಣೆಯಿಂದ ಸ್ನಾನ ಮಾಡಿ. ಸತತ 11 ಶುಕ್ರವಾರ ಹೀಗೆ ಮಾಡಿ. ನೀವು ಶೀಘ್ರದಲ್ಲೇ ಪ್ರಯೋಜನಗಳನ್ನು ನೋಡಲು ಪ್ರಾರಂಭಿಸುತ್ತೀರಿ. ಆರ್ಥಿಕತೆಯನ್ನು ಸುಧಾರಿಸಿ.
ಯಾವುದೇ ಶನಿವಾರದಂದು ಸ್ನಾನದ ನೀರಿಗೆ ಕೆಲವು ಹನಿ ಕರ್ಪೂರ ಎಣ್ಣೆಯನ್ನು ಸೇರಿಸಿ. ಹೀಗೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತವೆ, ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ. ಇದಲ್ಲದೆ ಸ್ನಾನದ ನೀರಿನಲ್ಲಿ ರೋಸ್ ವಾಟರ್, ಶ್ರೀಗಂಧ, ಸುಗಂಧ ದ್ರವ್ಯ ಅಥವಾ ಮಸಾಲೆಗಳನ್ನು ಬೆರೆಸಬಹುದು. ಹೀಗೆ ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮತ್ತು ಸಾಲದ ನೋವಿನಿಂದ ಮುಕ್ತರಾಗುತ್ತೀರಿ. ಸ್ನಾನದ ನೀರಿನಲ್ಲಿ ಚಿಟಿಕೆ ಉಪ್ಪು ಹಾಕಿ ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಸುತ್ತಲಿನ ನಕಾರಾತ್ಮಕ ಶಕ್ತಿಯು ನಿವಾರಣೆಯಾಗುತ್ತದೆ ಮತ್ತು ಸ್ಥಗಿತಗೊಂಡ ಕೆಲಸಗಳು ತ್ವರಿತವಾಗಿ ಪೂರ್ಣಗೊಳ್ಳುತ್ತವೆ. ಹಾಗಾಗಿ ಸ್ನಾನದ ನೀರಿಗೆ ವಾರಕ್ಕೊಮ್ಮೆಯಾದರೂ ಕಲ್ಲುಪ್ಪನ್ನು ಬೆರೆಸಿಕೊಂಡು ಸ್ನಾನ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಈ ರೀತಿಯಾದ ಕೆಲವು ನಿಯಮಗಳನ್ನು, ಪರಿಹಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಿಮಗೆ ಇರುವಂತಹ ಋಣಾತ್ಮಕ ಚಿಂತನೆಗಳು ದೂರವಾಗುತ್ತವೆ, ಕೆಟ್ಟ ಸಮಯಗಳು ದೂರವಾಗುತ್ತವೆ, ಜೀವನದಲ್ಲಿ ಒಳ್ಳೆಯ ದಿನಗಳು ಆರಂಭವಾಗಿ ಎಲ್ಲ ರಂಗದಲ್ಲಿ ಯಶಸ್ಸು ಮತ್ತು ಸಮೃದ್ಧಿಗಳ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಸ್ನಾನದ ನೀರಿನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಸ್ನಾನ ಮಾಡಿದರೆ ಎಲ್ಲ ರೀತಿಯ ರೋಗಗಳಿಂದ ಮುಕ್ತಿ ಪಡೆಯಬಹುದು. ಇದು ತ್ವಚೆಗೆ ಹೊಳಪನ್ನು ಸಹ ನೀಡುತ್ತದೆ. ಕಪ್ಪು ಎಳ್ಳು ಶನಿದೇವರ ಸಂಕೇತವಾಗಿದೆ. ಇದನ್ನು ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ ಎನ್ನಲಾಗುತ್ತದೆ. ಅದಲ್ಲದೆ ಇದರಿಂದ ಬಡತನ ದೂರವಾಗಿ ನೆಮ್ಮದಿ ನಿಲ್ಲಿಸುತ್ತದೆ. ಚರ್ಮದ ಆರೈಕೆಯ ವಿಚಾರಕ್ಕೆ ಬಂದರೆ ಹಾಲಿನ ನೀರಿನಿಂದ ಸ್ನಾನ ಮಾಡಬೇಕು ಎಂದು ಹೇಳಿರುವುದನ್ನು ಕೇಳಿರುತ್ತೇವೆ. ಇದರಿಂದ ಸಾವಿರಾರು ಲಾಭಗಳಿವೆ. ಆದರೆ ಹಾಲಿನ ಸ್ನಾನದಿಂದ ರೋಗಗಳು ಹತ್ತಿರ ಸುಳಿಯುವುದಿಲ್ಲ ಎನ್ನಲಾಗುತ್ತದೆ. ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಕೇಸರಿ ಮತ್ತು ಏಲಕ್ಕಿಯನ್ನು ಬೆರೆಸಿಕೊಂಡು ಸ್ನಾನ ಮಾಡುವುದರಿಂದ ನಿಮ್ಮ ದಾರಿದ್ರ್ಯತೆ ಎನ್ನುವುದು ದೂರವಾಗುತ್ತದೆ. ವೃತ್ತಿರಂಗದಲ್ಲಿ ವಿಶೇಷವಾಗಿ ಯಶಸ್ಸು ಮತ್ತು ಲಾಭ ದೊರೆಯುತ್ತದೆ. ಸ್ನಾನ ಮಾಡುವ ನೀರಿಗೆ ಈ ಮೇಲಿನ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಗ್ರಹ ದೋಷಗಳಿಂದ ಹಿಡಿದು ಭೂತಪ್ರೇತ ನೀಡುವ ಸಮಸ್ಯೆಗಳಿಂದ ಕೂಡ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಹಾಗೂ ದರಿದ್ರ ದೂರವಾಗುತ್ತದೆ. ನಿಮ್ಮಲ್ಲಿಯೂ ಕೂಡ ಈ ಸಮಸ್ಯೆಗಳಿದ್ದರೆ ಈ ಪರಿಹಾರ ಕ್ರಮಗಳನ್ನು ಒಮ್ಮೆ ಪ್ರಯತ್ನಿಸಿ ನೋಡಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.